5% ಅದರಿಂದ ಏನು ಲಾಭ ಆಯಿತು ಅಂತ. ಏ ಭಯೋತ್ಪಾದನೆ ಹೋಗ್ತದ, ನಮ್ಮ ಆರ್ಥಿಕ ಭ್ರಷ್ಟ ಆಗ್ತೀವಿ, ಭ್ರಷ್ಟಾಚಾರ ನಿಂತು ಹೋಗಿಬಿಡ್ತದ, ಲಂಚ್ ಕೊಡ್ತನ ನಿಂತು ಹೋಗಿಬಿಡ್ತದ, ಭ್ರಷ್ಟರು ದುಡ್ಡು ಹೊರಗೆ ಬರ್ತದೆ. ನಮ್ಮ ದೇಶದ ಭ್ರಷ್ಟರು ಅಥವಾ ಭ್ರಷ್ಟರು ಯಾರಿದ್ದಾರಿಲ್ಲ, ಇಲ್ಲಿ ಬುದ್ಧಿವಂತ ವರ್ಗದವರು ಇದ್ದಾರೆ. ಹೆಚ್ಚಿಗೆ ದಡ್ಡರಂತೆ ಮಾಡಲಿಕ್ಕೆ ಹೋಗೋದಿಲ್ಲ, ಹೆಬ್ಬಟ್ಟಿನವ್ರ ಪಾಪ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂಜಾನೆ ಸಾಯಂಕಾಲ ತನಕ ದುಡಿದು ಊಟ ಮಲಗೋದು ಹೆಚ್ಚಾಗ್ತದೆ. ಸಾಕ್ಷರತೆಯಿಂದನೂ ನಾವು ಮೋಸಗಾರರಾಗುವುದಿಲ್ಲ, ಯಾಕಂದರೆ ಅಲ್ಲೂ ಸಹಿತ ಬುದ್ಧಿವಂತಿಗೆ ಬೇಕಾಗ್ತದೆ, ಬುದ್ಧಿವಂತಿಕೆನೇ ಬೇರೆ. ಈ ಒಂದು 10-15% ಜನ ಏನಿದ್ದಾರೆ ಇವರು ಇಡೀ ದೇಶದ ವ್ಯವಸ್ಥೆಯನ್ನು ನಮ್ಮ ಕೈಯಲ್ಲಿ ತಮ್ಮ ಅನುಕೂಲ ಆಗುವಂಗೆ ಮಾಡ್ಕೊಂಡಿದ್ದಾರೆ, ಲಾಭದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ಆ ಒಂದು 10-15% ಜನರನ್ನು ಬಿಟ್ಟರೆ ಉಳಿದವ್ರು ಹೆಚ್ಚು ಕಡಿಮೆ ಎಲ್ಲನೂ ಅವತ್ತಿನ ದುಡಿದು ತಿನ್ನಲೇಬೇಕು, ಬೇರೆ ಆಯ್ತನೇ ಇಲ್ಲ. ಇಂಥ ಪ್ರಸಂಗದಲ್ಲಿ ನಾವು ಇವತ್ತು ಏನಪ್ಪ ಮಾಡಬೇಕಾಗಿದೆ, ನಮ್ಮ ಸರ್ಕಾರ ಏನು ಮಾಡಬೇಕಾದ ಆಶ್ವಾಸನೆ ಸಾಕಷ್ಟು ಕೊಡ್ತಾ ಇದ್ದಾರೆ. 2047 ನಾವು ವಿಕಸಿತ ದೇಶ ಆಗ್ತೀವಿ, ಬಲಿಷ್ಠ ದೇಶ ಆಗ್ತೀವಿ, ನಂಬರ್ 1, 2ರಂತೂ ನಾವು ಇರ್ತೀವಿ. ಇಲ್ಲಂತಲ್ಲ, ಈಗೂ ಇದ್ದರೆ 5ನೇ ನಂಬರ್ ಇಲ್ಲಂತಲ್ಲ, ದುಡ್ಡು ನಂಬರ್ ಆ ಪ್ರಮಾಣದಲ್ಲಿ. ಯಾಕಂತಂದ್ರೆ 5 ಟ್ರಿಲಿಯನ್ನು, 3 ಟ್ರಿಲಿಯನ್ನು, 10 ಟ್ರಿಲಿಯನ್ನು ಮಾತಾಡ್ತೀವಿ. ಅದು ದುಡ್ಡನ್ನು ಪ್ರಿಂಟ್ ಹಾಕ್ಬೋದು ವಿನ ನಿಜವಾಗಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂದರೆ ತಯಾರಿಕಾ ಸೆಕ್ಟರ್, ವಸ್ತುಗಳನ್ನು ತಯಾರು ಮಾಡೋದು ಸೆಕ್ಟರ್ ಏನಾಗಿದೆ ಅವನು ಹೇಳೋದು ಅಭಿವೃದ್ಧಿ ಆಗಿತ್ತಪ್ಪ ಅಂದರೆ ಎಲ್ಲರಿಗೂ ಉದ್ಯೋಗ ಸಹಜವಾಗಿ ನಿರ್ಮಾಣ ಆಗಿ ಹೋಗಿಬಿಡ್ತಿದ್ದು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಲ್ಲೂ ಅಥವಾ ಒಕ್ಕಲ್ತನದ ಕ್ಷೇತ್ರದಲ್ಲೂ ನಮ್ಮ ಡೆವಲಪ್ಮೆಂಟ್ ಇಲ್ಲ, ಯಾಕಂದ್ರೆ ಮಾರ್ಕೆಟೇ ಇಲ್ಲ. ಪಾಪ ಅವ್ರಿಗೆ ಬೆಳೀತಾರಿಲ್ಲ ಅಂತಲ್ಲ, ಬೆಳೆದು ಬೆಳೆಗೆ ಬೆಲೆ ಇಲ್ಲಂದಾಗ ಅವರು ದುಡ್ಡು ಕೊಟ್ಟು ಆಳುಗಳಿಟ್ಕೊಂಡು ದುಡಿಸಿಕೊಂಡು ಅಥವಾ ಒಂದು ಉದ್ಯೋಗ ಕೊಡುವಂಥ ಶಕ್ತಿ ಅವ್ರಿಗೂ ಉಳಿದಿಲ್ಲ. ಇವತ್ತು ಒಬ್ಬ ರೈತ ಇವತ್ತು ಬಡವಾಗಿದ್ದಾನೆ, ಅವ್ರ ಕೈಯಲ್ಲಿ ದುಡಿತಿರೋಂಥವ್ರು ಅವ್ರಿಗಿಂತ ಉತ್ತಮ ಜೀವನ ಮಟ್ಟವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಏನು ಬೆಳೀತಾರೆ, ಬೆಳೆದ ರೇಟ್ ಬರದೇ ಇದ್ದಿದ್ದರಾಗ ರೈತ ಬಡವಾಗ್ತಾ ಇದ್ದಾನೆ. ಅಲ್ಲಿ ದುಡಿಯೋರಿಗಂತ ಪೇಮೆಂಟ್ ಅದ 400, 500, 300, 200 ಎಷ್ಟು ಇರಲವು, ಅಲ್ಲಿ ಬದುಕಿಗೆ ಅಡ್ಜಸ್ಟ್ ಆಗುವಂಥದ್ದು. ಒಬ್ಬ ರೈತನಿಗಿಂತಲೂ ಭೂಮಿ ಉಳ್ಳಂಥ ರೈತನಿಗಿಂತಲೂ ಒಳ್ಳೆಯ ಜೀವನವನ್ನು ಅಲ್ಲಿ ದುಡಿಯೋ ವರ್ಗದವ್ರು ಮಾಡ್ತಾ ಇದ್ದಾರೆ. ಅಲ್ಲಂತ ಹೇಳೋದಿಲ್ಲ, ಇಲ್ಲಂತ ಹೇಳೋದಿಲ್ಲ. ಆದರೆ ರೈತನ ಡೆವಲಪ್ಮೆಂಟ್ ಇಲ್ಲ. ಯಾರು ಕಾರ್ಖಾನೆ ಹಾಕ್ತಾರೋ ಅವ್ರಿಗಿಲ್ಲ, ಯಾವ ಕಾರ್ಖಾನೆ ಯಶಸ್ವಿ ಆಗ್ತಾಯಿಲ್ಲ, ಉದ್ಯೋಗಗಳು ಯಶಸ್ವಿ ಆಗ್ತಾಯಿಲ್ಲ. ಒಂದು ಕಬ್ಬಿಣದ ಉದಾಹರಣೆ ನೋಡೋಣ, ಸ್ಟೀಲ್ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಮಾರ್ಕೆಟ್ ಬರಬೇಕಾದ್ರೆ 1 ಟನ್ನಿಗೆ 48,000 ರೂಪಾಯಿ ತನಕ ಆಗ್ತದೆ, 48,000-45,000 ತನಕ ಆಗ್ತದೆ. ಆದರೆ ಚೈನಾದಲ್ಲೇ ಅದನ್ನು 13,000 1 ಟನ್ ಕೊಡುವಂಥ ಸ್ಟೀಲನ್ನು ಎಷ್ಟು ಡಿಫ್ರೆನ್ಸ್ ಆಯಿತು. ಸಹಜವಾಗಿ ಇಲ್ಲಿ ಜನ ಬೇಡಪ್ಪ, ನಮ್ಮ ಇಂಡಿಯನ್ ಪ್ರಾಡಕ್ಟ್ ಬೇಡ, ಚೈನಾದಲ್ಲಿ ತೊಗೊಂಡು ತೊಗೊಳ್ತಾ ಇದ್ದಾರೆ, ಇಲ್ಲಿಗೆ ಅವ್ರು ಕಳಿಸ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ನಡೆಯುವಂಥದ್ದು ಇಷ್ಟೊಂದು ನಡೆದಂಥದ್ದು ಇದು. ಅಂದಾಗ ಕಡಿಮೆ ದರದಲ್ಲಿ ಅವರು ಮಾರೋದು ಯಾಕೆ ಕಾರಣ ಅಂದರೆ ಅವರಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕಾಗ್ಯದ. ಯಾಕೆ ದುಡಿಯೋರು ಅಟ್ಲೀಸ್ಟ್ ಅವ್ರು ಪೇಮೆಂಟ್ ಕೊಡಬೇಕಾಗಿದೆ ಚೈನಾದಲ್ಲಿ, ಅದಕ್ಕಾಗಿ ಅವರು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ. ನಮ್ಮಲ್ಲೇ ಕಡಿಮೆ ರೇಟ್, ಅಲ್ಲಿ ಖರ್ಚು ಅಷ್ಟು ಬರ್ತದೆ. ಏನು ಮಾಡೋದಾಗ ಸಹಜವಾಗಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದಾಗ್ತಾ ಇದ್ದಾವೆ. ಹೀಗಾಗಿ ನಾವು ಇವತ್ತು ಅದನ್ನು ಕಬ್ಬಿನ ಹೊರಗೆ ಕೊಳ್ಕೋಬೇಕು, ಆ ದುಡ್ಡನ್ನ ಹೊರಗೆ ಕಳಿಸ್ಬೇಕು. ಅಂದಾಗ ನಾವು ಶ್ರೀಮಂತರಾಗಂದ್ರೆ ಹೆಂಗೆ ಆಗ್ತೀವಿ? ಹಿಂಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ, ಪ್ರತಿಯೊಂದು ಇಲಾಖೆಯಲ್ಲೇ ನೀವೆಲ್ಲಿ ಹೋಗ್ತಿರೋದು ಇದೇ ಪರಿಸ್ಥಿತಿ. ಇವಾಗ ಟೆಕ್ನಿಕಲ್ ಇದ್ದಾಗ ನೋಡಿರಿ, ಡಿಫೆನ್ಸನ್ನು ನಾವು ಪ್ರೈವೇಟ್ದವ್ರಿಗೆ ಕೊಟ್ಟಿವಿ. ಪ್ರೈವೇಟ್ದವ್ರು ಏನು ಮಾಡ್ತಾರೆ, ಅದನ್ನು ಕಡಿಮೆ ದರದಲ್ಲೇ ಇಸ್ರೇಲ್ ಮತ್ತಾವ ದೇಶದಿಂದ ಕೊಂಡುಕೊಳ್ತಾರೆ. ಕೊಂಡುಕೊಂಡು ಅದ್ರ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ತಾರೆ ಅಂತ ರಿಪೋರ್ಟ್ಸ್ಗಳು ಕೊಡ್ತಾ ಇದ್ದಾವೆ. ಈ ಎಲ್ಲ ರಿಪೋರ್ಟ್ ನೆರೆಯಲ್ಲಿ ನೋಡಿದಾಗ ನಮ್ಮಲ್ಲಿ ಏನು ಪ್ರೊಡಕ್ಟ್ ಆಗ್ತದೆ, ನಮ್ಮ ಉದ್ಯೋಗ ಎಲ್ಲ ಸೃಷ್ಟಿ ಆಗ್ತದೆ. ನಮ್ಮಲ್ಲಿ ಕಾರ್ಖಾನೆಗಳು ರನ್ ಆಗ್ತಾಯಿದ್ರೆ, ಫ್ಯಾಕ್ಟ್ರಿಗಳು ರನ್ ಆಗ್ತಾಯಿದ್ರೆ, PSUಗಳು ರನ್ ಆಗ್ತಾಯಿದ್ರೆ, ಅದರಿಂದ ಸ್ವಲ್ಪ ಪೇಮೆಂಟ್ ಸಿಗೋದ್ರಿಂದ ಜನ ಬದುಕ್ತಾ ಇರ್ತಿದ್ರು, ಅವ್ರು ಕೊಳ್ಳೋ ಶಕ್ತಿ ಬರ್ತಾಯಿತ್ತು. ಇವತ್ತು ಕೊಳ್ಳೋದಕ್ಕೆ ಉದ್ಯೋಗ ಇಲ್ಲಲ್ರಿ, ನಮ್ಮ ಕೈಯಲ್ಲಿ ದುಡ್ಡಿಲ್ಲ. ದುಡ್ಡು ಬರಬೇಕಾದ್ರೆ ಉದ್ಯೋಗ ಬೇಕು, ಉದ್ಯೋಗ ಇಲ್ಲದವ. ಅಗ್ರಿಕಲ್ಚರ್ ಫೀಲ್ಡ್ದಾಗ ಸ್ವಲ್ಪ ದುಡ್ಡು ಬರ್ತದೆ ಇಲ್ಲಂತಲ್ಲ, ಆದರೆ ರೈತ ಉಳಿತಾ ಇಲ್ಲ, ರೈತರಿಗೆ ಮಾರ್ಕೆಟ್ ಇಲ್ಲ. ಎಲ್ಲವೂ ಇಲ್ಲೇನಪ್ಪ ಅಂದ್ರೆ ಅವೈಜ್ಞಾನಿಕವಾದಂಥ ಕೇವಲ ಕಾರ್ಪೊರೇಟ್ಗಳಿಗೆ, ಕೇವಲ ಬಂಡವಾಳಶಾಹಿಗಳಿಗೆ ಅನುಕೂಲ ಆಗುವಂಥ ವ್ಯವಸ್ಥೆನ ಮಾಡ್ಕೊಂಡ್ಬಿಟ್ಟಿವಿ ಇವತ್ತು. ಕೇವಲ 10-15% ಜನರಿಗೆ ಅವ್ರದಿಂತ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಎಕ್ಕಾಯಿಪಿಸಿ ಹೋಗಿಬಿಟ್ಟಿದ್ದಾರೆ. ಅವರು ಅರ್ಥವ್ಯವಸ್ಥೆಯಲ್ಲಿ ಏನೂ ಇಲ್ಲ. ನೋಡಿ, ಚೈನಾದವರು ಅಲ್ಲಿ ಮಾಲ್ ಪ್ರಾಡಕ್ಟ್ ಬಂದು ನಮ್ಮಲ್ಲಿ ಕಡಿಮೆ ದರದ, ನಮಗಿಂತೂ ಕಡಿಮೆ ದರದಲ್ಲಿ ಮಾರೋ ಮುಂದೆ ನಾವು ಹೆಚ್ಚಿನ ರೊಕ್ಕ ಕೊಟ್ಟು ನಮ್ಮಲ್ಲಿ ಹೆಂಗೆ ತೊಗೊಳಕ್ಕೆ ಸಾಧ್ಯ? ಇವತ್ತು ಖಾದಿ ಭಂಡಾರ ತೊಗೊಳ್ರಿ, ಈ ಖಾದಿ ಬಟ್ಟೆ ತೊಗೊಂಡಿವಪ್ಪ ಅಂದರೆ ಈ ಇನ್ನುಳಿದ ಕ್ವಾಲಿಟಿ ಏನು ಹೊರಗಿಂದ ಬಂದಿರೋದು ಬಟ್ಟೆಗಳಿಗಿಂತಲೂ ಅವು ಸವಿ ಆಗಬೇಕು, ಆದರೆ ಆಗುವುದಿಲ್ಲ. ಅದು ಯಾಕೆ ಆಗೋದಿಲ್ಲ ಅಂದರೆ ಅದು ಕಾಸ್ಟ್ ಅಷ್ಟಾಗಿರ್ತದೆ. ಪಾಪ ಅವ್ರಿಗೆ ಅವ್ರು ತಪ್ಪಂತಲ್ಲ, ಪ್ರೊಡಕ್ಟ್ ಮಾಡೋರಿಗೆ ಅಲ್ಲಿ ಯಾವ ಸವಲತ್ತುಗಳು ಇಲ್ಲ. ಪಾಪ ರೈತಗ, ಅದು ನೇಕಾರಗ ಅಂದಾಗ ನೇಕಾರ ಕಡಿಮೆ ಬೆಲೆಯಲ್ಲೇ, ಅದು ಇವತ್ತಿನ ಇಂಟರ್ನ್ಯಾಷನಲ್ ಮಾರ್ಕೆಟದಲ್ಲೇ ಫುಲ್ ಡೆವಲಪ್ ಆದಂಥ ಚೈನಾದಿರ್ಬೋದು, US ಇದ್ದಿರ್ಬೋದು, ಮತ್ತು ಅವ್ರು ಅಷ್ಟು ಬರುತ್ತಿರುವಂಥ ಬಟ್ಟೆಗಳಿಗಿಂತ ಕ್ವಾಲಿಟಿಯಲ್ಲೇ ಯಾವುದೇ ರೀತಿಯಿಂದ ಅವ್ರಿಗೆ ಹೆಚ್ಚಿದ್ದಂಥದ್ದಿಲ್ಲ. ಕೇವಲ ನಮ್ಮ ಗಾಂಧೀಜಿಯವರು ಹೇಳಿದಾರೆ, ಅದಕ್ಕೆ ನಾವು ಈ ಒಂದು ಏನೋ ಬಟ್ಟೆ ಹಾಕ್ಕೊಳ್ಬೇಕು, ಖಾದಿ ಬಟ್ಟೆ ಹಾಕ್ಕೊಳ್ಬೇಕಂತ ಹಾಕ್ಕೊಬೋದು ವಿನ ಅದು ಕಡಿಮೆ ದರ